ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಸೊ ನೋಡಿ, ನಾನಿವತ್ತು ತಂದಿದ್ದೀನಿ ಗ್ರೈಂಡರ್. ಸೊ ಇದು ಮಿನಿ ಗ್ರೈಂಡರ್ ಆಗಿರುತ್ತೆ, ಹೋಮ್ ಮೇಡ್ ಗ್ರೈಂಡರ್. ಸೊ ಇದು ಯಾವ ಥರ ಸೊ ನೋಡಿ, ಇದು ಕಾಮನ್ ಆಗಿ ಎ ಸಿ ವೈರ್ ಇನ್ನರಲ್ಲಿ ಕಟ್ ಆದಾಗ ಮಾತ್ರ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಇದು ಎ ಸಿ ವೈರ್ನ ಯಾವ ಥರ ಚೇಂಜ್ ಮಾಡಬೇಕಂತ ನಾನು ಇವತ್ತಿನ ದಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಎ ಸಿ ವೈರು ಇನ್ನರಲ್ಲಿ ಕಟ್ ಆದರೆ ಆನ್ ಆಗುತ್ತೆ, ಒಂದ್ಸರಿ ಹಾಫ್ ಆಗುತ್ತೆ. ಸೊ ನೋಡಿ, ಈಗ ಹಾಫ್ ಆಗಿದೆ. ಸ್ವಲ್ಪ ಈಗ ವೈರ್ ತಿರ್ಸಿದರೆ ಮತ್ತೆ ಆನ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಇದೆಯಲ್ಲ ಫ್ರೆಂಡ್ಸ್, ಇದು ಎ ಸಿ ವೈರ್ ಪ್ರಾಬ್ಲಮ್. ಸೊ ನೋಡಿ, ಈ ಥರ ಆಗ್ಬೋದು, ಶಾರ್ಟ್ ಸರ್ಕ್ಯೂಟು ಆಗ್ಬೋದು ಫ್ರೆಂಡ್ಸ್. ಸೊ ಇದಕ್ಕೆ ಯಾವ ಥರ ಎ ಸಿ ವೈರ್ನ ಚೇಂಜ್ ಮಾಡೋದಂತ ಇವತ್ತು ನಾನು ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎ ಸಿ ವೈರ್ಗಳು ಶಾರ್ಟ್ ಆಗ್ತವೆ. ಸೊ ಇದನ್ನು ನಾನು ಯಾವ ಥರ ಚೇಂಜ್ ಮಾಡೋದಂತ ನಾನು ಹೇಳ್ತೀನಿ ನೋಡಿ. ನಾ ಈ ಟೇಪ್ ಹಚ್ಚಿದ್ದು ಜಸ್ಟ್ ತಿರುಗೋದು ಕಾಣಲಿ ಅಂತ. ಸೊ ಈಗ ನಾನು ಇದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೆ ಸ್ಕ್ರೂನ ಎಲ್ಲ ರಿಮೂವ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ರಿಮೂವ್ ಮಾಡ್ಕೊಳ್ಳಿ. ಸೊ ಇದು ಈಸಿಯಾಗಿ ನೀವು ಹೋಮ್ ಮೇಡಲ್ಲಿ ವೈರ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಸೊ ನೋಡಿ, ಈ ಥರ ವೈರ್ ಸ್ಕ್ರೂ ಎಲ್ಲ ರಿಮೂವ್ ಮಾಡಿದಾಗ, ಸೊ ನೋಡಿ, ಫಸ್ಟ್ ಇದನ್ನು ತಕ್ಕೊಳ್ಳಿ. ಸೊ ಗ್ರೈಂಡರಿಗೆ ಬರುತ್ತೆ, ಇದು ಸೀಲ್ ಥರ ಇರುತ್ತೆ. ಓಕೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವ ಥರ ವೈರಿಂಗ್ ಇರುತ್ತೆ ಅಂತ. ಸೊ ನೋಡಿ, ಎ ಸಿ ವೈರ್ನ ಪ್ಯಾರಲಲ್ ಕನೆಕ್ಷನ್ ಥರ ಇರುತ್ತೆ. ಸೊ ನೋಡಿ, ಇದು ಎ ಸಿ ವೈರು. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಸೊ ಇದನ್ನು ಈಗ ನಾನು ಚೇಂಜ್ ಮಾಡ್ತೇನೆ. ಸೊ ನೋಡಿ, ನೀವು ಯಾವುದೇ ಕಂಪ್ನಿಯ ಎ ಸಿ ವೈರ್ ಕೂಡ ಹಾಕ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇದು ಇದೆ, ನಾನು ಹಾಕ್ತಾ ಇದ್ದೀನಿ. ಸೊ ಹಾಕ್ತೀರಾ, ಹೆವಿ ವೈರ್ನ ಹಾಕಿ, ಯಾಕಂದರೆ ಗ್ರೈಂಡರಿಗೆ ಹೆವಿ ವೈರ್ ಹಾಕಬೇಕು ಫ್ರೆಂಡ್ಸ್. ಸೊ ನೋಡಿ, ನಾನು ಇದಕ್ಕೆ ವಿತ್ತು ಟ್ಯಾಗ್ ಇರೋ ಹಾಕ್ತಾ ಇದ್ದೀನಿ. ಸೊ ನೋಡಿ, ಇದು ಕರೆಕ್ಟಾಗಿ ಇದು ಫಿಕ್ಸ್ ಆಗಿಬಿಡುತ್ತೆ. ಬೇರೆ ವೈರು ನೀವು ವಿತೌಟ್ ಟ್ಯಾಗಿಂದು ತಂದರೆ, ಸೊ ನೀವು ಮತ್ತೆ ಗಂಟು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಈ ಥರ ತಂದರೆ ನಿಮಗೆ ಈಸಿಯಾಗಿ ಫಿಟ್ಟಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ವೈರಿಂಗ್ ಯಾವ ಥರ ಬರುತ್ತೆ ಅಂತ. ಫೋರ್ ವೈರ್ ಬಂದಿದೆ. ಸೊ ಎರಡು ವೈರು ನಮ್ಮ ಕೆಪಾಸಿಟ್ರಿಗೆ ಹೋಗುತ್ತೆ. ಸೊ ಇದ್ರ ಕೆಪಾಸಿಟ್ರ್ ಬಂದು 7 MFD ಇದೆ. ಸೊ ಕಾಣ್ತಿದೆಯಲ್ಲ ಫ್ರೆಂಡ್ಸ್, 7 MFD ಕೆಪಾಸಿಟರ್ ಬರುತ್ತೆ ಇದಕ್ಕೆ. ಸೊ ನೋಡಿ, ಕೆಪಾಸಿಟರ್ನ ಅಲ್ಲೇ ಫಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಫಿಕ್ಸ್ ಮಾಡೋಕ್ಕೆ ಜಾಗ ಕೂಡ ಇದೆ. ಸೊ ಎರಡು ವೈರ್ ಬಂದಿದೆಯಲ್ಲ, ಸೊ ಬಂದು ಸ್ವಿಚ್ಚಿಗೆ ಬಂದಿರುತ್ತೆ. ಸೊ ಆನ್ ಆಫು ಸ್ವಿಚ್ ಇರುತ್ತಲ್ಲ. ಸೊ ನೋಡಿ, ಇದಕ್ಕೆ ಬೆಲ್ಟು ನೋಡಿ ಫ್ರೆಂಡ್ಸ್, ಫುಲ್ಲಿ ಬೆಲ್ಟು ಯಾವ ಥರ ಬರುತ್ತೆ ಅಂತ ಅದನ್ನು ಸ್ವಲ್ಪ ತೋರಿಸ್ತೇನೆ. ಸೊ ಮೋಟ್ರು ಈ ಥರ ವರ್ಕ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಬಟನ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಆನ್ ಆಫ್ ಬಟನ್. ಟಿ ವಿಗೂ ಕೂಡ ಸೇಮ್ ಟೈಪು, ಓಲ್ಡ್ ಟಿ ವಿಗೆ ಕೂಡ ಇದೇ ಟೈಪು ಬಟನ್ ಬರ್ತಿದ್ವು ಫ್ರೆಂಡ್ಸ್. ಸೊ ನೋಡಿ, ಅದೇ ಟೈಪು ಬಟನ್ ಇದು, ಸೇಮ್ ಇದು. ಎರಡು ವೈರಲ್ಲಿ ಒಂದು ವೈರು ಬಟನಿಗೆ ಹೋಗಿ ಮತ್ತೆ ರಿವರ್ಸ್ ಬರುತ್ತೆ. ಸೊ ಇದಕ್ಕೊಂದು ಎ ಸಿ ವೈರು, ಇನ್ನೊಂದು ಉಳಿದಿರುತ್ತಲ್ಲ ಇದಕ್ಕೊಂದು ಎ ಸಿ ವೈರು ಕೊಡಬೇಕು. ಸೊ ನೋಡಿ, ನಾನು ಈಗ ಕನೆಕ್ಷನ್ ಮಾಡಿ ತೋರಿಸ್ತೇನೆ. ಇದು ಸಿಂಪಲ್ ಕನೆಕ್ಷನ್ ಆಗಿರುತ್ತೆ, ಬಟನಿಂದ ರಿವರ್ಸ್ ಆಗಿ ಬಂದಿರುತ್ತಲ್ಲ. ಸೊ ನೋಡಿ, ನನ್ನ ವೀಡಿಯೋನ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ಫ್ರೆಂಡ್ಸ್. ಸೊ ವೀಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ
ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪ್ರತಿಯೊಂದು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಮತ್ತು ಗ್ಯಾಸ್ ಸ್ಪೇರ್ ಬಗ್ಗೆ ನಾನು ಮಾಹಿತಿನ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಇದು ಅರ್ಥಿಂಗು. ಅರ್ಥಿಂಗ್ ಬಂದುಬಿಟ್ಟು ನೀವು ಎಲ್ಲಾದರೂ ಬಾಡಿಗೆ ಕೊಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಾನು ಅರ್ಥಿಂಗ್ ಕೂಡ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಅರ್ಥಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇದು ಎರಡು ವೈರಲ್ಲಿ ಕೆಂಪು ವೈರ್ ಬಂದು ನೀವು ಯಾವುದಾದ್ರೂ ಕೊಡ್ಬೋದು, ಇಲ್ಲಿಯಾದರೂ ಕೊಡ್ಬೋದು, ಇಲ್ಲಿಯಾದರೂ ಕೊಡ್ಬೋದು. ಸೊ ನೋಡಿ, ಇದು ಕಂಪ್ಲೀಟ್ ಆಗಿದೆ. ಈಗ ಸ್ಕ್ರೂ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸೊ ನೀವು ಬೇಕಾದರೆ ಇದೇ ಥರನ ಎ ಸಿ ವೈರು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ನೋಡ್ತಾ ಇರಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.